ಮಟ್ಟಿಗಿನ ಮ್ಯೂಸಿಕ್ ಸಕ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಇಷ್ಟೊಂದು ಜನಕ್ಕೆ ರೀಚ್ ಆಗುತ್ತೆ, ಇಷ್ಟೊಂದು ಜನ ಈ ಥರ ರಿಸೀವ್ ಮಾಡ್ತಾರೆ, ನೀವು ಮಾಡಿರೋ ಒಂದು ಪ್ರತಿಯೊಂದು ಪ್ರಯತ್ನ, ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ನ ನೀವು ಯೂಸ್ ಮಾಡಿರೋದನ್ನ ಗುರುತಿಸಿ ನಿಮಗೆ ಪ್ರಶಂಸೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರಾ? ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ, ಆದರೆ ಭಯ ಇತ್ತು, ಹೇಗೆ ತೊಗೊಳ್ತಾರೆ ಅನ್ನೋ ಒಂದು ಭಯ ಇತ್ತು. ಈ ಮಟ್ಟಕ್ಕೆ ತೊಗೊಂಡಿದ್ರೆ ಅನ್ನೋದು ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಸಿ ಆ ಭಯದಿಂದ ಸಡನ್ನಾಗಿ ಅಕ್ಸೆಪ್ಟ್ ಮಾಡೋದು ಅನ್ನೋ ಒಂದು ಖುಷಿ ಇದೆಯಲ್ಲ, ದಟ್ ಈ ಸೆನ್ಸ್ ಆಫ್ ರಿಲ್ಯಾಕ್ಸ್ ನನಗೆ ತುಂಬ ರಿಲ್ಯಾಕ್ಸ್ ಆಗಿದೆ. ಈಗ ಓಕೆ ಇದನ್ನು ಅಕ್ಸೆಪ್ಟ್ ಮಾಡಿದ್ರು ಉಳಿದವ್ರು ಕನ್ನಡ ಮ್ಯೂಸಿಕ್ನ. ಓಕೆ ಸರ್, ಮತ್ತೆ ಈಗ ಹೇಗೆ ಅಂದರೆ ಅಟ್ ಪ್ರೆಸೆಂಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ರೆಫರೆನ್ಸ್ ಪಾಯಿಂಟ್ ಅಂತ ಏನಿದೆ ಅದು ತೆಲುಗು ಮತ್ತು ತಮಿಳ್ ಫಿಲ್ಮ್ನ ತಗೋತಾ ಇದ್ದಾರೆ, ತೆಲುಗು ಥರ ಮ್ಯೂಸಿಕ್ ಮಾಡಿದ್ರೆ ಸಾಕು ಅಂತೆಲ್ಲ. ಬಟ್ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಆಲ್ಮೋಸ್ಟ್ ವೆಸ್ಟಿಂದ ಏನು ಬೆಸ್ಟ್ ಪಾರ್ಟ್ ಇತ್ತು ಅದರಿಂದ ಇನ್ಸ್ಪೈರ್ ಆಗಿದ್ರ, ನಿಮ್ಮ ರೆಫರೆನ್ಸ್ ಪಾಯಿಂಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದಕ್ಕೆ ಮೇಯ್ನ್ ಕಾರಣ ಏನಂದರೆ ಒಬ್ಬ ಡೈರೆಕ್ಟರ್ ಇದರಲ್ಲ, ಸಿ ಎವ್ರಿ ಮ್ಯೂಸಿಷಿಯನ್ಸ್ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೂ ಮಾಡೋವಂಥ ಕೆಪ್, ಯಾಕಂದರೆ ಎಂಜಾಯ್ ಮಾಡೋವಂಥ ಒಂದು ಇಂಟಲೆಕ್ಚುಲ್ ಇರಬೇಕಾದ್ರೆ, ಒಂದು ಐ ಕ್ಯೂ ಇರಬೇಕಾದ್ರೆ ಅದನ್ನು ಮಾಡೋವಂಥ ಒಂದು ಐ ಕ್ಯೂನೂ ಇರುತ್ತೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ. ವೆನ್ ಐ ಕ್ಯಾನ್ ಏಬಲ್ ಟು ಎಂಜಾಯ್ ವೆಸ್ಟರ್ನ್ ಸ್ಟೈಲ್ ಆಫ್ ಮ್ಯೂಸಿಕ್ ಆದರೆ ಬೇರೆ ಥರ ಒಂದು ಜಾನರ್ನ, ಸೊ ಅದನ್ನು ಮಾಡೋವಂಥ ಒಂದು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಖಂಡಿತ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ದಾರಿ ಮಾಡಿಕೊಡೋಕ್ಕೆ ಆಗೋದು ಇಬ್ಬರಿಂದಲೇ, ಒಬ್ಬ ನಿರ್ದೇಶಕದಿಂದ ಒಂದು ಪ್ರೊಡಕ್ಷನಿಂದ. ಸೊ ನಿರ್ದೇಶಕ ಬಂದುಬಿಟ್ಟು ಆ ಒಂದು ಸ್ಟೈಲ್ನ ಈ ಶುಡ್ ಎಂಜಾಯ್ ನಂಗೆ ಹಿಂಗೆ ಬೇಕು ಅಂತ ಗಟ್ಸಿಂದ ಅಪ್ರೋಚ್ ಮಾಡಿದ್ರು ಒಂದು, ಆ ಗಟ್ಸಿಂದಾಗೆ ಸಪೋರ್ಟ್ ಮಾಡೋಂಥದ್ದು ಪ್ರೊಡಕ್ಷನ್. ಸೊ ಈ ಪ್ರೊಡಕ್ಷನ್ ಅವ್ರು ಬಂದು ಇಲ್ಲ ಏನೇ ಡೈರೆಕ್ಟರ್ ಇದ್ರು ಪ್ರೊಡಕ್ಷನ್ ಅವರು ಇಲ್ಲ ಆಯ್ತು ನನಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಪ್ರೊಡ್ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ, ಅಗೇನ್ ನಾರ್ಮಲ್ ನೀವು ಹೇಳ್ದಂಗೆ ಇಲ್ಲಿ ಅಕ್ಕಪಕ್ಕದ್ದನ್ನೇ ನಾವು ಸಿ ಇನ್ಸ್ಪೈರೇಷನ್ ಇಟ್ಕೊಂಡು ಅಥವಾ ರೆಫರೆನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ರಕ್ಷಿತ್ ಅವರು ನನಗೇನೆ ಅವ್ರು ಹೇಳಿದ್ರು, ಹಿ ವಾಸ್ ಟೋಟಲಿ ಯುನೋ ಕಮರ್ಷಿಯಲ್ ಬಿಟ್ಬಿಡಿ ಅಜ್ಜು, ಒಂದು ಹಿ ಆಲ್ವೇಸ್ ಹೇಳ್ತಾರೆ ಡೈಮಂಡ್ ಇದ್ದರೆ ಅದನ್ನು ಜನ ಹುಡ್ಕೊಂಡು ಬರ್ತಾರೆ, ಅಜ್ಜು ಯು ವಿಲ್ ಜಸ್ಟ್ ಡೂ ಇಟ್, ಆ ಸ್ಟೋರಿ ಏನು ಬೇಕು ಅದು ಮಾಡೋಣ ಅಂತ. ಸೊ ದಟ್ ವಾಸ್, ಯಾಕಂದರೆ ನನಗೂ ಮುಂಚೆ ಈ ಥರ ಒಂದು ಒಂದು ಪ್ರಯತ್ನ ಮಾಡಿಬಿಟ್ಟು ನಾನು ಸೋತಿದ್ದೆ, ಅಂದರೆ ಏನೇ ರಕ್ಷಣೆ ಸಿಕ್ಕಿದ್ರೂ ಕಮರ್ಷಿಯಲಿ ಸೋತಿತ್ತು, ನನಗೊಂದು ಭಯ ಇತ್ತು ಹೆಂಗೆ ಅಂತ. ಸೊ ನಾನು ಐ ವಾಸ್ ಟ್ರೈಂಗ್ ಟು ಪ್ರಿಟೆಂಡ್, ನಾನು ಪ್ರಿಟೆಂಡ್ ಮಾಡ್ತಿದ್ದೆ ಮ್ಯೂಸಿಕಲ್ಲಿ, ಅಂದರೆ ಇಲ್ಲಿ ಥರ ನನ್ನ ಕಮರ್ಷಿಯಲಾಗಿ ಮಾಡಿದೆ ಅಂತ. ಬಟ್ ರಕ್ಷಿತ್ ಶೆಟ್ಟಿ ನನಗೆ ಈ ಫ್ರೀಡಮ್ ಕೊಟ್ಟಿದ್ದು ಏನಾಯಿತು, ನನಗೆ ಈ ಗೇಮ್ ಇದ ವಿಂಗ್ಸ್, ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್, ಐ ಥಿಂಕ್ ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್. ಆ್ಯಂಡ್ ಹೀಸ್ ಅಂದರೆ ಸಿ ಆ ಒಂದು ಈ ಥರ ಒಂದು ಶೈಲಿಲಿ ಬರಬೇಕು ಅನ್ನೋದು, ಅಂದರೆ ಶೈಲಿ ಅಂದರೆ ಏನೋ ಒಂದು ಡಿಫ್ರೆಂಟಾಗಿ ಬರಬೇಕು, ಅದು ಯಾವ ಶೈಲಿನೂ ನೀನು ಸೆಲೆಕ್ಟ್ ಮಾಡಿ ಅಜ್ಜು, ನನಗೆ ಡಿಫ್ರೆಂಟ್ ಆಗಬೇಕು ಅನ್ನೋದು ರಕ್ಷಿತ್ ಶೆಟ್ಟಿ ಗೇಮ್ ಇದ ವಿಂಗ್ಸ್ ಟು ಡೂ ದ ಮ್ಯೂಸಿಕ್. ಆ ವಿಂಗ್ಸ್ಗೆ ಆ ಬಲ ತುಂಬಿದ್ದು ಸುನಿಲ್ ಪ್ರೊಡಕ್ಷನ್ಸ್, ಸುನಿ ಸರ್ ಆಗಿರ್ಬೋದು, ಯಾಕಂದರೆ ಅವ್ರು ಯಾವ ನನಗೆ ಆ್ಯಕ್ಚುಲಿ ಈ ಸಿನಿಮಾ ಅಡ್ವಾನ್ಸ್ ಮಾಡ್ಬೇಕು ಹೇಳಿದರು, ಸರ್ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡಿದ್ರೆ ಮಾತ್ರ ಕನ್ನಡ ಸಿನಿಮಾಗಳು ಉದ್ದಾರ ಆಗಿ ಸಾಧ್ಯ ಸರ್. ಖಂಡಿತ ಸರ್ ಅಂತ ಮಾರ್ಕೆಟ್ ಬೆಳಿಬೇಕು. ನನಗೆ ಇವತ್ತು ನ್ಯಾಪ್ ಇದೆ, ನಾನು ಫಸ್ಟ್ ಸೂಪರ್ ರಿಲೀಸ್ ಆಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ನನಗೆ ಅಡ್ವಾನ್ಸ್ ಮಾಡ್ಬೇಕಾದ್ರೆ ಟೀ ಕುಡ್ಕೊಂಡು ಇದೇ ಮಾತು ಹೇಳಿದ್ರು ನನಗೆ, ಹಿಂಗಿದೆ ಸರ್ ಅದೇ ಅಂತ. ಸೊ ಹೀ ಡಿಡ್ ಇಟ್, ಸೊ ಮೂವೀಸ್ ಆಲ್ಸೋ ಗೋಯಿಂಗ್ ವೆಲ್ ನೌ, ಮ್ಯೂಸಿಕ್ ವೈಡ್ ಅಕ್ಸೆಪ್ಟೆನ್ಸ್ ಬಂದಿದೆ ಮ್ಯೂಸಿಕ್ಗೆ. ಸೊ ಅದಕ್ಕೆ ಕ್ರೆಡಿಟ್ಸ್ ಗ್ಯಾರಂಟಿ ಐ ವುಡ್ ಶೇರ್ ಲೈಕ್ ಟು ಶೇರ್ ವಿತ್ ರಕ್ಷಿತ್ ಶೆಟ್ಟಿ ಆ್ಯಂಡ್ ದ ಸುವೇನ್ ಪ್ರೊಡಕ್ಷನ್ ಸರ್. ಹಾಗೆ ಇದು ಮ್ಯೂಸಿಕ್ ವಿಷಯಕ್ಕೆ ಬಂದಾಗ ಈಗ ಏನಾಗಿದೆ ಅಂತ ಅಂದರೆ, ನಿಮ್ಮ ಮ್ಯೂಸಿಕ್ಕು ಎಷ್ಟು ಉನ್ನತ ಮಟ್ಟದಲ್ಲಿದೆ ಅಂದರೆ ಅದನ್ನು ಕೆಲವರು ಅಕ್ನಾಲೆಜ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಅಂತಿದ್ದಾರೆ ಇದು ವೆಸ್ಟಿಂದ ಕಾಪಿ ಮಾಡಿರೋದು, ಇಲ್ಲ ಬಾಲಿವುಡ್ ಸಾಂಗಿಂದ ಎತ್ತಿರೋದು ಅಂತೆಲ್ಲ ಅಂತಿದ್ದಾರೆ. ಅವ್ರಿಗೆ ಸ್ವಲ್ಪ ಇನ್ಸ್ಪಿರೇಷನ್ಗೂ ಕಾಪಿಗೂ ವ್ಯತ್ಯಾಸ ಏನು? ಆ್ಯಕ್ಚುಲಿ ಇವತ್ತಿನ ದಿವಸಗಳಲ್ಲಿ ಇನ್ಸ್ಪಿರೇಷನ್ಗೂ ಕಾಪಿಗೂ ಅರ್ಥಗಳು ಎಕ್ಸ್ಚೇಂಜ್ ಆಗಿದೆ. ಸೊ ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ಳೆ ಕಾಪಿ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಸಿ ಡೆಫಿನೆಟ್ಲಿ ನನ್ನ ಪ್ರಕಾರ ಅಲ್ಲ, ದಿಸ್ ಈಸ್ ದ ಟ್ರೂತ್. ಸಿ ಒಬ್ಬ ಕಣ್ಣು ಕಿವಿ ಇಲ್ದಿರೋನಿಗೆ, ಬಾಯಿ ಇಲ್ದಿರೋನಿಗೆ ಹೋಗ್ಬಿಟ್ಟು ಮ್ಯೂಸಿಕ್ ಮಾಡೋದ್ರಿಂದ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅಥವಾ ಒಬ್ಬ ಬಿತೋವೆನ್ ಅಂತ ಒಬ್ಬ ವೆಸ್ಟರ್ನ್ ಕ್ಲಾಸಿಕಲ್ ಕಂಪೋಸ್ ಹೋಗ್ಬಿಟ್ಟು ತ್ಯಾಗರಾಜರ ಕೃತಿನ ಹಾಡು ಅಂದರೆ ಅವ್ನಿಗೆ ಹಾಡಕ್ಕೆ ಹೆಂಗೆ ಸಾಧ್ಯ? ಅವ್ನಿಗೆ ಗೊತ್ತಿರಬೇಕು. ಸೊ ಗೊತ್ತಿ ಆ ಒಂದು ಪರಿಚಯ ಅಬೌಟ್ ಮ್ಯೂಸಿಕ್ ಇದೆಯಲ್ಲ, ಅದನ್ನೇ ಇನ್ಸ್ಪೈರೆನ್ಸ್ ಅಂತ ಹೇಳೋದು, ಸರಿ ಇನ್ಸ್ಪಿರೇಷನ್ ಅಂತ ಹೇಳೋದು. ಸೊ ದಟ್ ಈಸ್ ವಾಟ್ ಇನ್ಸ್ಪಿರೇಷನ್. ಸಿ ನನಗೆ ಇದ್ದಕ್ಕಿದ್ದಂಗೆ ಬಂದು ನಾನು ಯಾವತ್ತೂ ವೆಸ್ಟರ್ನ್ ಸಿನಿಮಾಗಳು ಕೇಳಿದಿರೋ, ವೆಸ್ಟರ್ನ್ ಸಿನಿಮಾ ಹತ್ರ ಮ್ಯೂಸಿಕ್ ಮಾಡೋದು ನಾನು ಹೇಗೆ ಮಾಡಬೇಕು? ಐ ಶುಡ್ ಲಿಸನ್ ಟು ಇಟ್, ಅದನ್ನು ಕೇಳಿ ಓ ಇದು ಅದರ ಶೈಲಿ, ಆ ಶೈಲಿನ ನಾವು ಬಳಸ್ಕೊಂಡಲ್ಲಿ ಯಾವುದೇ ಕಾಪಿ ಆಗೋದಿಲ್ಲ. ಆಮೇಲೆ ಇತ್ತೀಚಿನ ದಿವಸಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಿ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಈಸ್ ಜನರೇಟೆಡ್ ಥ್ರೂ ಕಂಪ್ಯೂಟರ್ಸ್. ಸೊ ಕಂಪ್ಯೂಟರ್ಲಿ ನಾನು ಜನರೇಟ್ ಮಾಡ್ತಿದ್ದೀನಿ ಮ್ಯೂಸಿಕ್ನ, ರೆಕಾರ್ಡ್ ಮಾಡೋದು, ಮಿಕ್ಸಿಂಗ್ ಮಾಡೋದು, ಪ್ರೋಗ್ರಾಮಿಂಗ್ ಮಾಡೋದು, ಎವ್ರಿಥಿಂಗ್ ಈಸ್ ಡನ್ ಇನ್ ಕಂಪ್ಯೂಟರ್.
ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ವಿ ಆರ್ ಯೂಸಿಂಗ್ ಸೋ ಮೆನಿ ಲೂಪ್ಸ್, ಮ್ಯೂಸಿಕ್ ಲೂಪ್ಸ್ ಸಿಗುತ್ತೆ ಒಂದೊಂದು ಸಾಫ್ಟ್ವೇರಲ್ಲಿ. ವಿ ಬೈ ಸಾಫ್ಟ್ವೇರ್ಸ್ ಬಿಕಾಸ್ ಹೊಸ ಹೊಸ ಸೌಂಡ್ಸ್ ಬೇಕು, ಹೊಸತನ ಬೇಕು. ಸೊ ಸೌಂಡ್ಸ್ ಬೇಕು, ಆ ಸೌಂಡ್ಸಿಗೆ ಏನು ಮಾಡಬೇಕು, ವಿ ಆರ್ ಸಮ್ ಸಿ ಒಂದು ಪ್ರೊಡಕ್ಷನ್ಸ್ ಮಾಡ್ತಾರೆ, ಅದರಲ್ಲಿ ಮ್ಯೂಸಿಕ್ ಲೂಪ್ಸ್ಗಳನ್ನ ಮಾಡ್ತಾರೆ. ಇವಾಗ ಇರ್ತಲ್ಲ, ಅವಾಗಿನ ಕಾಲ ಮುಕ್ಕಾಬಲ ಹಾಡುಗಳು ಏನು ಕೇಳಿದಾರೆ, ಎವ್ರಿಥಿಂಗ್ ಇಸ್ ಲೈಕ್ ನೋ ದೇ ಲೂಪ್ಸನ್ನ ಇದನ್ನು ಎಲ್ಲ ಒಂದು ಯೂಸ್ ಮಾಡಿಕೊಂಡು ನುಡಿಸೋದು ನುಡಿಸಿಸ್ತಾರೆ, ಲೂಪ್ಸ್ನ ಯೂಸ್ ಮಾಡೋದು ಮಾಡ್ತಾರೆ. ಒಂದು ಹಾಡಲ್ಲಿ ಮಿಕ್ಸ್ಚರ್ ಆಫ್ ಲೂಪ್ಸ್, ಮಿಕ್ಸ್ಚರ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಮಿಕ್ಸ್ಚರ್ ಆಫ್ ಪ್ಲೇಯಿಂಗ್, ಮಿಕ್ಸ್ಚರ್ ಆಫ್ ಲೈವ್ ರೆಕಾರ್ಡಿಂಗ್ ಎಲ್ಲನೂ ಇರುತ್ತೆ. ಎಲ್ಲ ಸೇರಿದ್ರೇ ಮ್ಯೂಸಿಕ್ ಆಗಕ್ಕೆ ಸಾಧ್ಯ ಈಗಿನ ಒಂದು ದಿನಗಳಲ್ಲಿ. ಸೊ ಆ ಥರ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದರಲ್ಲಿ ಕೆಲವೊಂದು ಮ್ಯೂಸಿಕ್ ಲೂಪ್ಸ್ ಇರುತ್ತೆ, ಆ ಸಾಫ್ಟ್ವೇರ್ ನಾನು ತೊಗೊಂಡಿರ್ತೀನಿ, ಅದೇ ಸಾಫ್ಟ್ವೇರ್ ಇನ್ನೊಬ್ಬ ಮ್ಯೂಸಿಷಿಯನ್ ಯಾರೋ ತೊಗೊಂಡಿರ್ತಾನೆ, ಅಥವಾ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಪ್ಲೇ ಮಾಡೋ ಕೀಬೋರ್ಡ್ ಪ್ಲೇಯರ್ ತೊಗೊಂಡಿರ್ತಾನೆ. ಸೊ ಅವನು ಅಲ್ಲಿ ಯೂಸ್ ಮಾಡಿರ್ತಾನೆ, ನಾನು ಇಲ್ಲಿ ಯೂಸ್ ಮಾಡಿರ್ತೀನಿ. ಸೊ ಅವಾಗೇನಾಗುತ್ತೆ ಅಂದರೆ, ಆ ಒಂದು ಸಿಮಿಲಾರಿಟೀಸ್ ಕಾಣೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್, ಈಗ ಉಳಿದವರು ಕಂಡಂತೆ ಮ್ಯೂಸಿಕ್ ಕೇಳಿದ್ರೆ ಈವನ್ ಒಬ್ಬ ಸಾಮಾನ್ಯ ಪ್ರೇಕ್ಷಕ ಕೂಡ ಗುರುತಿಸ್ತಾನೆ ಇದು ಕ್ವಾಲಿಟಿ ಇಲ್ಲಿದಲ್ವೇ ಅಲ್ಲ ಅಂತ. ಅಂದರೆ ನೀವು ಇಲ್ಲಿ ತೊಡಗಿಸ್ಕೊಂಡಿರೋ ಅಥವಾ ಯೂಸ್ ಮಾಡಿರೋ ಒಂದು ಮ್ಯೂಸಿಷಿಯನ್ಸ್ ಏನಿದ್ದಾರೆ ಅವ್ರು ಯಾರು ಅಂತ ತಿಳಿಸ್ಕೊಡ್ತೀರಾ? ಆ್ಯಕ್ಚುಲಿ ಇದಕ್ಕೆ ಫೈನಲ್ ಶೋಡೋನಿಂದ ಹೇಳ್ತೀನಿ. ಫೈನಲ್ ಶೋಡೋನ್ ಅಂತ ಒಂದು ಆ ಫ್ಲೂಟ್ ಬಿಟ್ಟೇನಿದೆ, ಆ ಡುಡುಕ್ ಬಿಟ್ಟೇನಿದೆ, ಡುಡುಕ್ ಅನ್ನೋ ಒಂದು ಚಿಕ್ಕನ ಆಫ್ರಿಕನ್ ಇನ್ಸ್ಟ್ರೂಮೆಂಟ್, ಆಮೇಲೆ ಆ ಒಂದು ಆ ಪೈಪ್ಸ್ ಆರ್ಗನ್ಸ್, ಪೈಪ್ಸ್ ಮ್ಯೂಸಿಕ್ ಏನಿದೆ, ಆ ಒಂದು ಬುಲ್ ಹಾರ್ನ್ಸ್ ಏನಿದೆ, ಅದೆಲ್ಲ ಪ್ಲೇ ಮಾಡೋದು ನವೀನ್ ಅಂತ. ನವೀನ್ ಅನ್ನೋರು ನನ್ನ ಫಸ್ಟ್ ಸಿನಿಮಾ ಶಿಶಿರದಿಂದ ನಾನು ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ. ಹೀ ಈಸ್ ನೋನ್ ಫಾರ್ ಈಸ್ ಪ್ಲೇ, ಈಸ್ ನೋನ್ ಫಾರ್ ಮೇನ್ಲಿ ಈಸ್ ನೋನ್ ಫಾರ್ ಈಸ್ ಪ್ಲೇಯಿಂಗ್ ಫಾರ್ ಎ ಆರ್ ರೆಹಮಾನ್ ಸಿನ್ಸ್ ರೋಜಾ. ಎ ಆರ್ ರೆಹಮಾನ್ ಅವ್ರ ಹತ್ರ ಸಿನ್ಸ್ ರೋಜಾಯಿಂದ ಇವತ್ತುವರೆಗೂ ಈ ವಿಂಡ್ ಸೆಕ್ಷನ್ಸ್ ಏನಿದೆ ಮ್ಯಾಕ್ಸಿಮಮ್ ಅವರೇ ಪ್ಲೇ, ಅವರೊಬ್ಬರೇ ಅಂತ ಹೇಳಲ್ಲ, ಬಟ್ ಮ್ಯಾಕ್ಸಿಮಮ್ 90% 95% ಅವರೇ ಪ್ಲೇ ಮಾಡಿದ್ರು ಅಂತ ಹೇಳ್ಬೋದು. ಸೊ ಅವ್ರನ್ನ ಯೂಸ್ ಮಾಡಿದ್ದೀನಿ. ಆಮೇಲೆ ನಮ್ಮ ಕಂಡಕ್ಟರ್ ಕಣ್ಣನ್ ಅಂತ ಚೆನ್ನೈನವರು, ಹಿ ವಾಸ್ ಎನ್ ಅವರು ವಿದ್ಯಾಸಾಗರ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಅವ್ರಿಗೆ ಕಂಡಕ್ಟರ್ ಆಗಿದ್ದರು. ಸೊ ನಾ ಏನು ಅಂದರೆ, ಐ ಜಸ್ಟ್ ಐ ಪ್ರೋಗ್ರಾಮ್, ಐ ರೈಟ್ ಮ್ಯೂಸಿಕ್ ಆಲ್ಸೋ, ಬಟ್ ಏನಂತ ಹೇಳಿದ್ರೆ ಪ್ರೋಗ್ರಾಮಿಂಗು ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಕಂಪೋಸ್ ಮಾಡೋದು, ಪ್ರತಿಯೊಂದು ಒಬ್ಬನೇ ಮಾಡೋದಕ್ಕಾಗಲ್ಲ. ಸೊ ಐ ಶುಡ್ ಶೇರ್ ಯು ವರ್ಕ್ಸ್. ಸೊ ನಾನು ಏನೇನೆಲ್ಲ ವರ್ಕ್ ಮಾಡ್ತೀನಿ, ಒಂದು ಅರೇಂಜ್ಮೆಂಟ್ಸ್ ಪ್ರೋಗ್ರಾಮ್ ಮಾಡಿರ್ತೀನಿ. ಸೊ ಆ ಅರೇಂಜ್ಮೆಂಟ್ಸ್ನ ಬರಿಬೇಕಾದ್ರೆ ನಾವು ಕೇಳಬೇಕಾದ್ರೆ ನಮಗೆ ತಪ್ಪು ಕೇಳ್ತಾರೆ, ಆದರೆ ಬರಿಬೇಕಾದ್ರೆ ಕೆಲವು ಈ ನೋಟ್ಸ್ನ ಕ್ಲಾಶಸ್ ಇರುತ್ತೆ. ಸೊ ಆ ಇಂಪ್ರೊವೈಸೇಷನ್ ಇಂಪ್ರೊವೈಸೇಷನ್ ಆ ಕ್ಲಾಶಸ್ನೆಲ್ಲ ತೆಗೆದು ನೀಟ್ ಮಾಡಿ ಅದು ಮಾಡಿರೋಂಥವರು ಕಣ್ಣನ್ ಅಂತ, ಆರ್ ಕಣ್ಣನ್ ಅಂತ ಅವರು ಚೆನ್ನೈನಲ್ಲಿದ್ದಾರೆ. ಹಿ ವಾಸ್ ವರ್ಕಿಂಗ್ ಫಾರ್ ವಿದ್ಯಾಸಾಗರ್, ಬಿಫೋರ್ ವಿದ್ಯಾಸಾಗರ್ ವರ್ಕ್ ಮಾಡಿದ್ದಾರೆ, ಈಗ ಲೇಟೆಸ್ಟ್ ಮ್ಯೂಸಿಕ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ಹೀ ಈಸ್ ಮೈ ಕಂಡಕ್ಟರ್. ಸೊ ನನ್ನ ಮ್ಯೂಸಿಕಲ್ಲಿ ಕೆಲವೊಂದು ಏನು ಕ್ಲಾಶಸ್ ಇತ್ತು, ಏನೇನು ಸಣ್ಣ ಪುಟ್ಟ ತಪ್ಪುಗಳಿತ್ತು, ಅದನ್ನೆಲ್ಲ ನೀಟಾಗಿ ಮಾಡಿ ಕೇಳೋ ಹಂಗೆ ಮಾಡಿರೋ. ಉಳಿದವರು ಕಂಡಂತಿಗೂ ಹಾರ್ಡ್ ವರ್ಕ್ ಮಾಡಿದ್ದೀರ, ಅವಾಗ ಸಕ್ಸಸ್ ಸಿಗಲಿಲ್ಲ, ಬಟ್ ಇವಾಗ ಸಿಕ್ಕಿದೆ. ಆ್ಯಸ್ ಎ ಪರ್ಸನ್ ಏನು ಬದಲಾವಣೆಗಳಾಗಿದೆ ಸರ್? ಆ್ಯಸ್ ಎ ಪರ್ಸನ್ ಡೆಫಿನೆಟ್ಲಿ ಸಿ ದ ಸರ್ಕಲ್ನಲ್ಲಿ ಈಗ ಥಿಂಕ್ ಮಾಡೋವಂಥ ರೀತಿ ತುಂಬಾ ಚೇಂಜ್ ಆಗಿದೆ. ಐ ಹ್ಯಾವ್ ಲರ್ನ್ಡ್ ಎ ಲಾಟ್ ಫ್ರಮ್ ಮೈ ಫ್ರೆಂಡ್ಸ್, ಲಕ್ಷ್ಯ ಶೆಟ್ಟಿ ಇರ್ಬೋದು ಅಥವಾ ಟೀಮ್ ಇರ್ಬೋದು. ಯಾಕಂದರೆ ಒಬ್ಬೊಬ್ಬರ ಹತ್ರ ಒಂದು ವರ್ಕ್ ಮಾಡಬೇಕಾದ್ರೆ ವಿ ಲರ್ನ್ ಒಂದೊಂದು ಸಾಧನ ಕಲಿತಾ ಹೋಗ್ತೀವಿ. ಸೊ ಐ ಆಲ್ವೇಸ್ ಬಿಲೀವ್ ಇನ್ ಲರ್ನಿಂಗ್. ಅಂದರೆ ಏನು ಆ ಲರ್ನಿಂಗ್ ಇದ್ದಾಗ ನಮಗೆ ಏನೋ ಹೊಸತನ ಸಿಗುತ್ತೆ ವರ್ಕ್ ಮಾಡೋದಕ್ಕೆ, ಇಲ್ಲಾಂದರೆ ಅದೇ ಮಾನಿಟರ್ಸ್ ಆಗುತ್ತೆ. ಸೊ ಆ ಥರ ಒಬ್ಬ ಒಂದೊಂದು ಮೆಚುರಿಟಿ ಪೀಪಲ್ಸನ್ನು ಮೀಟ್ ಮಾಡ್ತಾ ಹೋಗ್ತಾ ಹೋಗ್ತಾ ಎಲ್ಲ ಅವ್ರ ಹತ್ರ ಒಂದೊಂದು ಸ್ಪೆಷಲ್ ಯಾಕಂದರೆ ಒಬ್ಬ ಮ್ಯೂಸಿಷಿಯನ್ ಹತ್ರ ಹೋದರೆ ಮ್ಯೂಸಿಕ್ ಬಗ್ಗೆ ಯೋಚನೆ ಮಾಡೋದು ಒಂದೇ ಥರ ಇರುತ್ತೆ, ಆದರೆ ಒಬ್ಬ ಡೈರೆಕ್ಟ್ರ ಹತ್ರ ಹೋದಾಗ ಅವ್ನು ಡೈರೆಕ್ಟ್ ಮ್ಯೂಸಿಕ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಥರ ಇರುತ್ತೆ, ಅದು ನನಗೆ ಇನ್ಸ್ಪೈರ್ ಮಾಡಿ ರಿಕ್ವೈರ್ಮೆಂಟ್ಸ್ ಆ ಥರ ಇರುತ್ತೆ. ಸೊ ಆ ಥರ ಆ್ಯಸ್ ಎ ಪರ್ಸನ್ ಐ ಹ್ಯಾವ್ ಲರ್ನ್ಡ್ ಎ ಲಾಟ್. ಆ್ಯಂಡ್ ಒಂದೇ ವಿಚಾರ ಆಫ್ಟರ್ ಉಳಿದವರು ಕಂಡಂತೆ ನಂಗೆ ಬೇರೆ ಥರ ಅರ್ಥ ಆಗೋಕ್ಕೆ ಶುರು ಆಗಿದೆ. ಸೇಮ್ ಇದಕ್ಕಿಂತ ಮುಂಚಿನ ಅದೇ ವಿಚಾರನೇ, ಇದಕ್ಕಿಂತ ಇವಾಗಲೂ ಅದೇ ವಿಚಾರನೇ, ಆದರೆ ಅರ್ಥ ಆಗೋ ರೀತಿ ಈಸ್ ಚೇಂಜ್ ಆಫ್ಟರ್ ಉಳಿದವರು ಕಂಡ ಸರ್. ಸೇಮ್ ಪರ್ಸನ್ ಬಟ್ ಪರ್ಸೆಪ್ಷನ್, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್ ಹ್ಯಾಸ್ ಚೇಂಜ್ಡ್ ಇನ್ ಮೀ. ಸರ್, ಕೊನೆಯದಾಗಿ ಈಗ ಹೇಗಂದ್ರೆ ತುಂಬಾ ಜನ ಯೂತ್ ಮ್ಯೂಸಿಕ್ ಮಾಡಬೇಕು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದಾರೆ, ನಿಮ್ಮ ಪ್ರಕಾರ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಯಾವ ಥರ ವ್ಯಕ್ತಿತ್ವ ಇರಬೇಕು ಸರ್? ಅವನು ನಿಜ ಜೀವನದಲ್ಲಿ ಎಂಥ ವ್ಯಕ್ತಿ ಆಗಿರಬೇಕು? ಅಂದರೆ ಸಿ ದೇರ್ ಇಲ್ ಆಲ್ವೇಸ್ ಓನ್ಲಿ ಟೂ ವೇಸ್, ಅದು ಇದನ್ನು ಯಾವುದಕ್ಕೆ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೊಳ್ಬೋದು ಅಕಾರ್ಡಿಂಗ್ ಟು ಮೀ. ಐ ಬಿಲೀವ್ ಇದು ನನಗೆ ಕೆಲವೊಂದು ನನಗೆ ಒಂದು ರಿಯಲೈಸ್ ಆಗಿರೋಂಥ ಒಂದು ವಿಚಾರ, ಆಲ್ವೇಸ್ ಟೂ ವೇಸ್, ಒನ್ ಈಸ್ ಗುಡ್ ಆ್ಯಂಡ್ ಬ್ಯಾಡ್, ವಿಚ್ ಒನ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್. ಗುಡ್ ಆಬ್ವಿಯಸ್ಲಿ ಗುಡ್, ಸೊ ಗೋ ಇನ್ ದಟ್ ಅಷ್ಟೇ. ಇದನ್ನು ಯಾವುದಕ್ಕೆ ಬೇಕಾದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು. ಈಗ ಒಬ್ಬನು ಇವಾಗ ಮ್ಯೂಸಿಕ್ ಮಾಡೋಕ್ಕೆ ನಾನು ಬರ್ತೀನಿ, ಸೊ ಗೆಟ್ಟಿಂಗ್ ಆ್ಯನ್ ಎಕ್ಸ್ಪೀರಿಯನ್ಸ್ ಈಸ್ ಆಲ್ವೇಸ್ ಗುಡ್. ಓಕೆನಾ, ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಇದ್ದರೂ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಯಾರು ತಡೆಯೋದಿಲ್ಲ.
ಆದರೆ ಆ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಾವು ಮ್ಯೂಸಿಕ್ ಮಾಡೋದಿದೆಯಲ್ಲ, ಅದಕ್ಕೂ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲದೇ ನಾವು ಏನೋ ಒಂದು ಮ್ಯೂಸಿಕ್ ಡೈರೆಕ್ಟ್ ಪ್ಯಾಷನ್ಗೋಸ್ಕರ ಇಟ್ಕೊಂಡ್ಬಂದು ಮ್ಯೂಸಿಕ್ ಮಾಡೋದಕ್ಕೂ ತುಂಬ ವ್ಯತ್ಯಾಸನೇ ಇರುತ್ತೆ. ಸೊ ಆ ಥರ ವಿಚ್ ಇಸ್ ಗುಡ್, ಯು ಆಲ್ವೇಸ್ ಗೋ ಇನ್ ದಟ್. ಅದು ಕಷ್ಟ ಆದರೂ ಪರವಾಗಿಲ್ಲ, ಬಟ್ ಡೆಫಿನೆಟ್ಲಿ ವಿ ವಿಲ್ ಎಂಡ್ ಅಪ್ ಇನ್ ಇನ್ ಎ ವಿನ್ನಿಂಗ್ ಸೈಡ್ ಓನ್ಲಿ ಆಲ್ವೇಸ್. ನಾವಂತೂ ನಿಮ್ಮಿಂದ ಇದೇ ಥರ ಒಂದು ಅಪ್ಡೇಟೆಡ್ ಒಂಥರ ಉನ್ನತ ಮಟ್ಟದ ಮ್ಯೂಸಿಕ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಯಾಕಂದರೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಯಾವುದು ಸರ್? ಫ್ಯೂಚರ್ ಪ್ರಾಜೆಕ್ಟ್ ರಿಕ್ಕಿ ಅಂತ, ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಡೈರೆಕ್ಟ್ ಮಾಡ್ತಿದ್ದಾರೆ. ಓಕೆ. ಬ್ಯಾಂಗ್ಳೂರ್ ಟಾಕೀಸ್ ಮೂಲಕ ಬರ್ತದೆ ಆ ಸಿನಿಮಾ. ಓಕೆ. ಆ ಒಂದು ಸಿನಿಮಾ, ಮತ್ತು ಇವಾಗ ಸಿಪಾಯಿ ಅಂತ ಒಂದು ಸಿನಿಮಾ, ರಜತ್ ಮೈ ಅಂತ ಡೈರೆಕ್ಟರ್, ಲೂಸಿಯಾ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್. ಸೊ ಅವ್ರದ್ದೊಂದು ಸಿನಿಮಾ ಮಾಡ್ತೀನಿ, ಮತ್ತು ಅದು ಬಿಟ್ಟರೆ H34 ಪಲ್ಲವಿ ಟಾಕೀಸ್. ಸೊ ಆ ಸಿನಿಮಾದಲ್ಲಿ ಬರೀ ರೀರೆಕಾರ್ಡಿಂಗ್ ಮೈನ್ ಆಗಿದೆ, ಒಂದೇ ಒಂದು ಹಾಡಿದೆ ಆ ಸಿನಿಮಾ. ಓಕೆ. ಸೊ ಸದ್ಯಕ್ಕೆ ಈ ಮೂರು ಪ್ರಾಜೆಕ್ಟ್ಗಳಿದೆ, ಇನ್ನೊಂದು ಒಂದು ಪ್ರಾಜೆಕ್ಟ್ ಕನ್ಫರ್ಮ್ ಆಗೋದಿದೆ. ನೋಡ, ಫಸ್ಟ್ ಐ ಆಮ್ ಕಮಿಟೆಡ್ ವಿತ್ ದೀಸ್ 3 ಪ್ರಾಜೆಕ್ಟ್. ಎಸ್ ಸರ್. ಇಷ್ಟು ದಿವಸ ಯಾವುದೇ ಮ್ಯೂಸಿಕ್ ಡೈರೆಕ್ಟ್ರಿಗಾಗಲಿ ನಾವು ಬರೀ ಮ್ಯೂಸಿಕ್ ಸಾಂಗ್ಸ್ಗೆ ಮಾತ್ರ ಫ್ಯಾನ್ಸ್ ಆಗಿದ್ವಿ, ಆದರೆ ಫಸ್ಟ್ ಟೈಮ್ ನಿಮಗೆ BGM ಕೂಡ ಫ್ಯಾನ್ಸ್ ಆಗಿದ್ವಿ ಸರ್. ನೀವು ಯಾವ್ದಾದ್ರು ಫಿಲ್ಮ್ಗೆ BGM ಕೊಟ್ಟಿದ್ದೀರಾ ಅಂದ್ರೂ ಸಾಕು, ಅವಾಗ ನಾವು ಥಿಯೇಟ್ರಿಗೆ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ನೋ, ಐ ಥ್ಯಾಂಕ್ ಗಾಡ್ ಫಾರ್ ದಟ್. ನಿಮಗೆ ನಿಮಗೆ ವಿತೌಟ್ ಹಿಸ್ ಒನ್ ವಾಟ್ ವಿ ಕಾಲ್ ಎವ್ರಿಥಿಂಗ್ ಹಿ ಮೇಡ್ ಇಟ್, ಎಲ್ಲಾನು ಆ ದೇವರು ಉಳಿದವರು ಕಂಡಂತೆ ಈ ಮೇಡ್ ಇಟ್ ಅ ರೈಟ್ ಥಿಂಗ್. ಇಟ್ ಜಸ್ಟ್ ಹ್ಯಾಪೆಂಡ್ ಅಷ್ಟೇ. ಈ ಕೆಪ್ಟ್ ಆನ್ ವರ್ಕಿಂಗ್ ಅದನ್ನು ರೈಟ್ ಪ್ಲೇಸಿಗೆ, ಟ್ರೈಲರ್ ಆಗಲಿ ಸಿನಿಮಾ ಆಗಲಿ ಎಲ್ಲ ರೈಟ್ ಕರೆಕ್ಟಾಗಿ ಆ ಜಾಗಕ್ಕೆ ಅದಂತ ಹೋಯಿತು. ಏನೇ ಇದ್ದರೂ ಈಸ್ ಅ ಬ್ಲೆಸ್ಸಿಂಗ್ ಅಷ್ಟೇ. ಜಸ್ಟ್ ವರ್ಕ್ ಅಷ್ಟೇ. ಸಾಗುವ ಗತಿಯ ತಡೆಯುವ ಪರಿಯ ಕಾಣೆನು, ಕಳೆವ ಕ್ಷಣಿಹದ ಕ್ಷಣವ ಮೌನದ ಸ್ವರವ ಕೂಡಿಡುವೆನು. ನಕ್ ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯಯ್ಯೋ ನಗ್ತವಳು. ಐ ಶುಡ್ ವಾಂಟ್ ಟು ಸೇ, ನಮ್ಮ ಸಿನಿಮಾ ನಿಸ್ವಾರ್ಥ ಸೇವೆ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾನು ಡಿಸ್ಕಸ್ ಮಾಡ್ತಾ ಸೋ ಮೆನಿ ಥಿಂಗ್ಸ್ ಐ ಕೇಮ್ ಟು ನೋ ಅಬೌಟ್ ನಮ್ಮ ಸಿನಿಮಾ. ರಿಯಲಿ ಐ ವುಡ್ ಲೈಕ್ ಟು ಸಪೋರ್ಟ್ ದ ರೀಸನ್ಸ್ ಫಾರ್ ವಾಟ್ ನನ್ನ ಲೈಫ್ ನಮ್ಮ ಸಿನಿಮಾ ಹ್ಯಾಸ್ ಬೀನ್ ಫಾರ್ ದ ರೀಸನ್ ಆಫ್ ಪ್ರಮೋಟಿಂಗ್ ದ ಕನ್ನಡ ಆಗಲಿ, ಕನ್ನಡ ಸಿನಿಮಾ ಆಗಲಿ. ಐ ಥ್ಯಾಂಕ್ ಯು ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ನಮ್ಮ ಸಿನಿಮಾಸ್ ಫಾರ್ ದೇರ್ ಲವ್ ಟುವರ್ಡ್ಸ್ ಕನ್ನಡ ಸಿನಿಮಾಸ್.